ನಿಮ್ ಅಣ್ಣನಿಗೆ, ನಿಮ್ ತಮ್ಮನಿಗೆ, ನಿಮ್ಮ ಸ್ನೇಹಿತನಿಗೆ ನಾನ್ ಮಾಡಿರೋ ಕೆಲ್ಸಕ್ಕೆ, ನಾನ್ ಮಾಡೋ ಕೆಲ್ಸಕ್ಕೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ. ಹೊರತು ನಾನು ಬೇರೆಯವರ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಬಂದಿಲ್ಲ. ನಾನು ಮಾಡಿರುವಂತಹ ಕೆಲಸಗಳಿಗೆ ನೀವು ಕೊಡಬೇಕು, ಬೇರೆಯವ್ರಿಗೂ ಕೊಡಿಸ್ಬೇಕು. ಅವ್ರು ಬರ್ತಾರೆ ಹೋಗ್ತಾರೆ. ಹಾಸನದವರು ನೀರೇ ಕೊಡಲ್ರು ನಮ್ಗೆ, ಇಲ್ಲಿ ಬಂದು ಓಟ್ ಕೇಳ್ತಾವ್ರು. ಹಾಸನದವ್ರು ನೀರ್ ಬಿಟ್ಟವಲ್ರಿ, ಇಲ್ಲಿ ಬಂದು ನೀರ್ ಕೇಳ್ತಾರೆ. ಏನಪ್ಪ ಮಾಡಿದ್ರು ಅದು ಉತ್ತರ ಹೇಳ್ಬೇಕಾದವ್ರು ನೀವು. ನಾನ್ ನಿಮ್ ಮನೇಲಿ ಮನೆ ಮಾಡೋದು ಇಷ್ಟೇ. ರಂಗನಾಥ್ ಅವ್ರು ಎಲೆಕ್ಷನ್ ನಿಂತ್ಕೊಂಡಾಗ 5 ಗ್ಯಾರಂಟಿ ಹೇಳಿದ್ರು. 5 ಗ್ಯಾರಂಟಿನೂ ಅನುಷ್ಠಾನ ಮಾಡಿದ್ವಿ, 5 ಗ್ಯಾರಂಟಿನೂ ಕೊಟ್ಟಿದ್ವಿ. ಬಸ್ ಅಲ್ಲಿ ಹೋದವ್ರು ಬಸ್ ಅಲ್ಲಿ ಹೋಗ್ತಾವ್ರೆ, ಅಕ್ಕಿ ದುಡ್ಡು ತಗೊಂಡು ಮನೆ ನಡೆಸ್ತಾವ್ರೆ, ಗಂಡಸರೆಲ್ಲ ಕರೆಂಟ್ ಫ್ರೀ ಅನ್ಬಿಟ್ಟು ಖರ್ಚು ಮಾಡ್ತಾವ್ರೆ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ. 2000 ರೂಪಾಯಿ ದುಡ್ಡು ಮನೆ ಅಕೌಂಟ್ಗೆ 8 ತಿಂಗಳಿಂದ ದುಡ್ಡು ಬರ್ತಾ ಇದೆ. ಗೊತ್ತಾಯ್ತಾ ಇಲ್ವಾ? ಈ ಎಲ್ಲ ಮಾಡಿದ್ರು ಯಾವ ಸರ್ಕಾರ? ಕೈ ಸರ್ಕಾರ. ಯಾವ ಕೈ? ನಿಮ್ಮ ಕೈ ಸರ್ಕಾರ. ಇದನ್ನ ಮಾಡಿ ಇವತ್ತು ಯಾವ ಕೈಗೆ ಶಕ್ತಿ ಕೊಡ್ಬೇಕು? ದುಡಿಯೋ ಕೈಗೆ ಈ ಶಕ್ತಿ ಕೊಡ್ಬೇಕು. ದುಡಿಯೋ ಕೈಗೆ ಶಕ್ತಿ ಕೊಡ್ಬೇಕು. ನೀವು ಮಕ್ಕಳು ಸಾಕ್ತಿರಲ್ಲ ಆ ಕೈಗೆ ಶಕ್ತಿ ಕೊಡ್ಬೇಕು. ನೀವು ಊಟ ಮಾಡ್ತಿರಲ್ಲ ಕೈ ಆ ಕೈಗೆ ಶಕ್ತಿ ಕೊಡ್ಬೇಕು. ನೀವು ದಾನ ಮಾಡ್ತಿರಲ್ಲ ಆ ಕೈ ಆ ಕೈಗೆ ಶಕ್ತಿ ಕೊಟ್ಟು ಈ ಬಾರಿ ನಾವೆಲ್ಲರೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ನ ಕೈ ಗುರುತಿಗೆ ಮತ ನೀಡ್ತೀವಿ ಅಂತ ಹೇಳಿ ನೀವು ಆಶೀರ್ವಾದವನ್ನ ಮಾಡಬೇಕು. ಆಶೀರ್ವಾದ ಮಾಡಿ ಕಾಂಗ್ರೆಸ್ಗೆ ಹಸ್ತದ ಗುರುತಿಗೆ ಮತ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಕೋರ್ತಾ ನಾನು ಹೇಳೋದಿಷ್ಟೇ. ಒಂದಷ್ಟು ಜನ ಎಲ್ಲ ಇದ್ದಾರೆ ದಳಕ್ ಕೊಟ್ಟ ಹಾಕಿ ಬಿಜೆಪಿ ಕೊಟ್ಟ ಹಾಕಿ ಅಂತ. ನೀವು ಕೃಷ್ಣಕುಮಾರ್ ಮನೆಯವರು ನಿಂತ್ಕೊಳ್ಳಿಲ್ಲ, ಈಗ ನಿಮ್ ತಾಲೂಕಲ್ಲಿ ಯಾರು ನಿಂತಿದ್ದಾರೆ? ಕೃಷ್ಣಕುಮಾರ್ ಮನೆಯವರು ನಿಲ್ಲಿಲ್ಲ, ಕೃಷ್ಣಕುಮಾರ್ ನಿಲ್ಲಿಲ್ಲ, ನಾಗರಾಜಯ್ಯ ನಿಲ್ಲಿಲ್ಲ, ನಾಗರಾಜಯ್ಯನ ಮನೆಯವರು ನಿಲ್ಲಿಲ್ಲ. ಅವ್ರಿಗೆಲ್ಲ ಹೇಳಿ ನೀವೇನೋ ಆಯ್ತಪ್ಪ ನಿಂತ್ಕೊಳ್ಳಿಲ್ಲ, ನಮ್ಗೆಲ್ಲ ದುಡ್ಡು ಕೊಡ್ತಾವ್ರೆ, ನಾವು ಓಟ್ ಹಾಕೋತೀವಿ, ಯಾಕರಪ್ಪ ತೊಂದ್ರೆ ಕೊಟ್ಟಿರಿ, ಹಾಸನದವ್ರು ಮಾಡಿ ಮಾಡಿ ಸಾಕಾಗದೆ, ಆಮೇಲೆ ಮುಂದಕ್ಕೆ ನೋಡ್ತಾವ, ಈಗ ನಮ್ ಕೆಲಸ ಮಾಡ್ಕೊಡ್ತಾವ್ನೆ ಡಿ ಕೆ ಸುರೇಶ್ ಅವರು, ನಮ್ ಮನೆ ಮಗನ್ ತರ ನೋಡ್ಕೊತಾವ್ನೆ ನಮ್ನೆಲ್ಲ ಚೆನ್ನಾಗಿ, ದಯವಿಟ್ಟು ನಾವು ಓಟ್ ಹಾಕ್ತೀವಿ ಅಂತ ಹೇಳಿ ನೀವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನೀವು ಎಲ್ರಿಗೂ ಕೂಡ ಯಾರ್ಯಾರಿದ್ದಾರೆ ದಳದವರು ಬಿಜೆಪಿ ಅವರು ಎಲ್ಲ ನನ್ನ ತಾಯಂದಿರು ನೀವೆಲ್ರಿಗೂ ಹೇಳಿ, ನಿಮ್ ಗೊತ್ತಲ್ಲ ಬಿಜೆಪಿ ಅವ್ರು ಯಾರು ದಳದವ್ರು ಯಾರು ಅಂತ, ಅದೆಲ್ಲ ನೀವ್ ಹೇಳ್ಬೇಕು. ಹೇಳ್ಬಿಟ್ಟು ಇಲ್ಲ ಕಾಂಗ್ರೆಸ್ ಗೋಟ್ ಹಾಕೋಣ ಬಂದ್ರಿ, ಮೋದಿ ಏನಿದ್ರು ಜಿ ಎಸ್ ಟಿ ಈಸ್ಕೊಂಡು ಈಸ್ಕೊಂಡು ಟ್ಯಾಕ್ಸ್ ಯಾವ್ದಕ್ಕೆ, ಬಿಸ್ಕೆಟ್ ಟ್ಯಾಕ್ಸ್, ಚಾಕ್ಲೇಟ್ ಟ್ಯಾಕ್ಸ್, ಅದೇನದು ಕಾಫಿ ಪುಡಿ ಟ್ಯಾಕ್ಸ್, ಟೀ ಕುಡಿದ್ರೆ ಟ್ಯಾಕ್ಸ್, ಬಟ್ಟೆ ಟ್ಯಾಕ್ಸ್, ಎಲ್ಲದಕ್ಕೂ ಜಿ ಎಸ್ ಟಿ ಈಸ್ಕೊಂಡು ಈಸ್ಕೊಂಡು ಗ್ಯಾಸ್ಗೆ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಈಗ 1000 ರೂಪಾಯಿ ಈಸ್ಕೊತಾವ್ರೆ, 450 ರೂಪಾಯಿ 500 ರೂಪಾಯಿ 450 ರೂಪಾಯಿ ಇದ್ದಿದ್ದು ಈಗ 1000 ರೂಪಾಯಿ ಆಗದೆ, ಈಗ ನಮ್ ಜೀವನ ನಡೆಸೋದು ಹೆಂಗೆ? ಏನೋ ಅಷ್ಟೋ ಇಷ್ಟೋ ಕಾಂಗ್ರೆಸ್ ಅವರು ತಿಂಗಳಿಗೆ 2000 ಕೊಡ್ತಾವ್ರೆ, ನಮ್ಗೊಂದ್ 4-5 ಉಳಿತಾದೆ, ನಾವೆಲ್ಲ ಸೇರಿ ಒಟ್ಟಿಗೆ ಬೇಕಾಗ್ಬಿಡೋಣ ಬರ್ರವ ಅಂದ್ಬಿಟ್ಟು ನೀವೆಲ್ರಿಗೂ ಹೇಳಿ, ನೀವ್ ಮಾತ್ರ ಅಲ್ಲ ನಿಮ್ ಮಕ್ಳಿಗೂ ಹೇಳಿ, ನಿಮ್ ಮನೆ ಯಜಮಾನರಿಗೂ ಹೇಳಿ, ಇವರೆಲ್ಲರೂ ಕೊಡೆಗಳಿಗೆ ಅವರೇ ಆದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಕುಣಿಗಲ್ ತಾಲೂಕು ಒಂದು ಕನಸನ್ನ ಇಟ್ಕೊಂಡಿದ್ರು. ಕುಣಿಗಲ್ ತಾಲೂಕಿನ ಜನ ನಾವು ಏನಾದ್ರೂ ಮಾಡಿ ಹೇಮಾವತಿ ನೀರಿಂದ ಬದುಕಬೇಕು, ಆ ಬದುಕುವಂತ ರೀತಿಯಲ್ಲಿ ಇಡೀ ರೈತ ಸಮುದಾಯಕ್ಕೆ ಅನುಕೂಲ ಆಗಬೇಕು ಅಂತೇಳಿ ತಾವುಗಳು ಕನಸನ್ನ ಕಟ್ಕೊಂಡಿದ್ರಿ. ವೈಕೇ ರಾಮಯ್ಯನವರು ಕೂಡ ಹಾಸನದಿಂದ ಹೇಮಾವತಿ ನೀರನ್ನ ತರಲೇಬೇಕು
ಭಾಗದಲ್ಲಿ ನೀರಾವರಿ ಯೋಜನೆಗಳಿಲ್ಲ, ಯಾವುದೇ ನದಿಯಿಂದ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತೇಳಿ ಸುಮಾರು 25 ವರ್ಷಗಳಿಂದ ಸಾಕಷ್ಟು ಹೋರಾಟವನ್ನು ಮಾಡಿ ಹೇಮಾವತಿ ನಾಲೆಯನ್ನ ಮಂಜೂರು ಮಾಡಿಸಿದ್ರು. 25 ವರ್ಷ ಆದರೂ ಕೂಡ ಕುಡಿಯಲಿಗೆ ನೀರು ಬರ್ತಾ ಇಲ್ಲ. ಯೋಜನೆ ಕುಣಿಗಲಿಗೆ ಅಂತ ಮಾಡಿತ್ತು, ಉಪಯೋಗಿಸಿದ್ದು ಶಿರಾದವರು, ಉಪಯೋಗಿಸಿದ್ದು ತುಮಕೂರು ಗ್ರಾಮಾಂತರದವರು, ಉಪಯೋಗಿಸಿದ್ದು ತುಮಕೂರಿನ ನಗರದವರು. ಕುಡಿಗಲ್ಲವರು ಕನಸು ಕನಸಾಗಿ ಉಳಿತಾ ಇದೆ. ಆ ಕನಸನ್ನ ನನಸು ಮಾಡಬೇಕು ಅಂತೇಳಿ ತಾವು ನನಗೆ ಆಶೀರ್ವಾದ ಮಾಡಿದ ಮೇಲೆ ಅನೇಕ ಬಾರಿ ಪ್ರಯತ್ನವನ್ನು ಪಟ್ಟಿದ್ದೇನೆ. ತಾವು ಈ ಕ್ಷೇತ್ರಕ್ಕೆ ರಂಗನಾಥ್ ಅವರನ್ನ ಶಾಸಕರನ್ನಾಗಿ ಮಾಡಿದ ನಂತರ ಅದಕ್ಕೆ ಜೀವ ಕೊಡುವಂತ ಕೆಲಸ ಕೂಡ ಮಾಡಿ ಯಾಕೆ ನನಗೆ ನೀರು ಬರ್ತಾ ಇಲ್ಲ ಅಂತ ಹೇಳಿ ಚಿಂತನೆಯನ್ನು ಮಾಡಿ ಸುಮಾರು 200+ ಕಿಲೋಮೀಟರ್ 220 ಕಿಲೋಮೀಟರ್ ನಾಳೆ ನೀರು ಬರಬೇಕಾಗಿ ಆ ನೀರನ್ನ ಬರಬೇಕು ಅಂತ ಹೇಳಿದ್ರೆ ಆನಂದ ಸಿಸ್ಟಮ್ ಅನ್ನ ಮಾಡ್ತಾರೆ. 15 ದಿನ ಬಿಡೋದು, 15 ದಿನ ನಿಲ್ಲಿಸೋದು. ಆ 220 ಕಿಲೋಮೀಟರ್ ನೀರು ಬರಬೇಕು ಅಂತ ಅಂದ್ರೆ ಕನಿಷ್ಠ 5-6 ದಿನ ಕೊನೆ ಬರ್ಬೇಕು ಅಂದ್ರೆ, ಆದ್ರೆ ಅದು ಕೊನೆ ತರ್ಪಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕಾರಣ ಏನು ಅಂತ ಅಂದ್ರೆ, ಒಂದ್ ಕಡೆ ತುರ್ಬೇಕೆರೆಯವರು, ಒಂದ್ ಕಡೆ ಶಿರಾದವರು, ಇನ್ನೊಂದ್ ಕಡೆ ತುಮಕೂರು ಗ್ರಾಮಾಂತರದವರು, ಇನ್ನೊಂದ್ ಕಡೆ ಗುಬ್ಬಿಯವರು, ಅವರೆಲ್ಲ ತಗೊಂಡು ಬಿಟ್ರೆ ನೀವು ತಲುಪುವಷ್ಟಕ್ಕೆ ಇಲ್ಲಿ ಬಾರ್ಗಳೆಲ್ಲ ಬೆಳಕೋಬಿಟ್ಟು ವೈಕೆ ರಾಮಣ್ಣಯ್ಯನವರು ಮಾಡಿಸಿದಂತ ನೆಲ ನಾವೇ ಹೆಚ್ಚು ಕಡಿಮೆ ಒಂದು 15-20 ವರ್ಷದ ಮಾರ್ಗಳಿದ್ವಿ ನಾವಪ್ಪ. ಇಲ್ಲಿ ಅವನ ಈ ಸ್ಕೂಲ್ ಹತ್ರ ಬೇಕು ಅಂದ್ರೆ ವಿಡಿಯೋನ ತೋರಿಸಬೇಕು. ಈ ಕ್ಷೇತ್ರದ ಶಾಸಕರಿದ್ದಾರೆ, ಯಾವ ಎತ್ತಿನೂ ಕೂಡ ಗಮನಿಸಿರಲಿಲ್ಲ ಇದು ಮಾಡಬೇಕು ಅಂತೇಳಿ. ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾದಂತಹ ಸಂದರ್ಭದಲ್ಲಿ ನೀರಾವರಿ ಮಾಡಿ ಇದಕ್ಕೆ ನೀರನ್ನ ಕೊಡುಗೆಗೆ ತರಲೇಬೇಕು, ನೂರಾರು ಕೋಟಿ ಪಾಠ ಅವತ್ತಿನ ಕಾಲದಲ್ಲಿ ವೆಂಕಿ ರಾಮಯ್ಯ ಅವರು ಮಂಜೂರು ಮಾಡಿಸಿ ನಾಳೆ ಮಾಡಿಸಿದ್ದಾರೆ. ನೀರು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಪಡೆದು ಕೂಡ ಸಾಧ್ಯ ಆಗಲಿಲ್ಲ. ಕೊನೆಗೆ ಅಧಿಕಾರಿಗಳ ಜೊತೆ ಶಾಸಕರನ್ನ ನಾಳೆ ಹೋಗಿ ಅಂತ ಹೇಳಿ ಕಳಿಸ್ತೇವೆ. ಅವ್ರು ನಾಳೆ ಹೋಗಿ ವಿಡಿಯೋ ತಗೊಂಡ್ ಬಂದ್ಬಿಟ್ರು. ಉದ್ದದ ಮರಗಳು ಬಂಡೆಗಳು ಒಳಗಡೆ ಬಿದ್ದಿತ್ತು, 30-40 ಡೂಪ್ ಕಟ್ಟಲ್ಲಿ ನೀರು ಬರಬೇಕಾಗಿತ್ತು. ಕೊನೆಗೆ ಶಿವಕುಮಾರ್ ಅವರ ಹತ್ರ ಮನವಿ ಮಾಡಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಆ ನಾಲೆಯನ್ನ ಏನೇನ್ ತುಂಬಿಕೊಂಡಿತ್ತು, ಹೂಳು ಕಲ್ಲು ಮರ ಎಲ್ಲ ಬೆಳೆದಿತ್ತು, ಅದನ್ನ ತೆರವುಗೊಳಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕೊನೆಗೆ ನೀರನ್ನ ಬರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನೀರು ಬರ್ತದೆ ಅಂತ ಅಂದ್ರೆ ಆಗಲೇ ಅವರೆಲ್ಲ ಕಾಡ್ತಾರೆ. ನೀವು ನೀರು ಬಂದ್ಬಿಟ್ಟು ಮುಂದೆ ಬರ್ತಾರೆ ಬಂದ್ಬಿಟ್ಟು ನಾಳೆಯಿಂದ ನೀವು ಹೊರಗೆ ಬಿಟ್ಬಿಡುವುದು ಅಂದ್ರೆ ಆಗಲೇ ಅಲ್ಲಿ ದೊಡ್ಡ ಹೆಸರು ಬಂದ್ರು ಅಂತ ಗೊಬ್ಬರಿಯವರು ತೊಗೊಂಡಿರೋರು ದೊಡ್ಡನೇ ಹೆಸರು ಬರೋದು. ನಾನು ಹೇಳಿದೆ ಡಾಕ್ಟ್ರೆ ನೀವೇನಾರ ಹೋದ್ರೆ ರಾತ್ರಿ ಹೊತ್ತು ಓಡಾಡ್ಕೊಂಡು ಹೊರಡುತ್ತಾರ, ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಹುಡುಕಬೇಕಾಗುತ್ತೆ ನಾವು ಅಂತೇಳಿ
ಅಧಿಕಾರಿಗಳ ಹತ್ರ ಮಾತಾಡಿ ಲಿಂಕ್ ಕೆನಾಲ್ ಮಾಡಬೇಕು ಅಂತ ಹೇಳಿ ಲಿಂಕ್ ಕೆನಾಲ್ ಅನ್ನ 36 ಕಿಲೋಮೀಟರ್ಗೆ ನಾನು ಲಿಂಕ್ ಕೆನಾಲ್ ಅನ್ನ ಮಾಡಿಸಿ ಮಂಜೂರಾತಿ ಮಾಡಿಸಿದ್ವಿ. ಮಂಜೂರಾತಿ ಆಯ್ತು, ಇನ್ನೇನ್ ಟೆಂಡರ್ ಕರಿಬೇಕು, ಸರ್ಕಾರ ಹೋಯ್ತು. ಬಿಜೆಪಿಯವರು ಅದನ್ನ ವಿರೋಧ ಮಾಡಿದ್ರು. ಯಾರಿಗೆ? ನಾನ್ ಕರಕ್ಪುರ್ ಕೆತ್ಕೊಂಡೋಯ್ತಾ ಇಲ್ಲ, ನೀರ್ನ ಕುಡಗಲ್ ತಾಲೂಕಿಗೆ ಬರುವಂತ ನೀರನ್ನ ವಿರೋಧ ಮಾಡಿದಂತವ್ರು ಯಾರು ಅಂತಂದ್ರೆ ಬಿಜೆಪಿಯವರು ವಿರೋಧ ಮಾಡಿ ಅದನ್ನ ರದ್ದು ಮಾಡು. ಇವತ್ತು ಕುಡಗಲ್ ತಾಲೂಕಿನವರ ಓಟು ಬೇಕು ಅಂತೇಳಿ ಇವತ್ತು ಬರ್ತಾ ಇದ್ದಾರೆ. ಬಿಜೆಪಿಯವರು ಜೆಡಿಎಸ್ ಅವರು ಇಬ್ರು ಒಂದಾಗಿದ್ದಾರಂತೆ, ಅಣ್ಣ ತಮ್ಮ ಇಬ್ರು. ಅದಕ್ಕೆ ಈಗ ಓಟ್ ಹಾಕ್ಬೇಕು. ನೀವ್ಯಾರು ಬೇಡ ಬೇರೆ ಆಗ್ರಿ ಅಂತ ಭಾಗ ತಗೊಳ್ಳಿ ಅಂತ ನೀವ್ಯಾರು ಹೇಳಿಲ್ಲ. ಯಾರನ್ನ ಹೇಳಿದ್ರೆ ಕೈಯತಿ? ಯಾರು ಹೇಳಿಲ್ಲ. ಕಿತ್ತಾಳಿ ಅಂತ ಯಾರನ್ನ ಹೇಳಿದ್ರ? ಯಾರು ಹೇಳಿಲ್ಲ. ಈಗ ಒಂದಾಗಿದೀವಿ ಅಂತ ಜನ ಬರ್ತಾ ಇದಾರಂತೆ. ಬರ್ತೀವಿ, ದೇವ್ರು ಒಳ್ಳೆ ಮಾಡ್ತಾರೆ. ಆದ್ರೆ ನಿಮ್ಗೆ ಬರ್ಬೇಕಾದಂತ ನೀರಿನ ಪಾಲಿತ್ತಲ್ಲ, ನೀರಿನ ಪಾಲಾದ್ರೂ ಅವ್ರು ಕೊಡಿಸ್ಬೇಕಾಗಿತ್ತಾನೆ ನ್ಯಾಯಯುತವಾಗಿ. ಅವ್ರು ಯಾವತ್ತೂ ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್, ಒಂದೇ ಒಂದು ಹೋರಾಟ, ಒಂದೇ ಒಂದು ಧ್ವನಿಯನ್ನ ಸರ್ಕಾರದ ಮುಂದೆ ಹೋಗಿ ನಮ್ಗೆ ನೀರು ಬೇಕು ಕುಡಗಲ್ಗೆ, ನಮ್ಮ ರೈತರು ಬದುಕು ಹಾಳಾಗೋಗಿದೆ, ಬೋರ್ವೆಲ್ಗಳಲ್ಲಿ ನೀರಿಲ್ಲ, ಕೆರೆ ತುಂಬಿಸ್ಬೇಕು, ಬನ್ನಿ ನೀವು ಸಹಾಯ ಮಾಡಿ, ಯಾಕೆ ಅಟ ಆಗ್ತಾ ಇದ್ದೀರಿ ಅಂತ ಕೇಳಲಿಲ್ಲ. ಆದ್ರೆ ನಾನು ರಂಗನಾಥ್ ಅವರು ಮಾತು ಕೊಟ್ಟಿದ್ವಿ, ನಮ್ ಸರ್ಕಾರ ಬಂದ್ರೆ ಈ ಯೋಜನೆಯನ್ನ ಜಾರಿಗೆ ತರ್ತೇವೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಲ್ ಅಲ್ಲಿ ಬಂದಿದ್ದು, ನನಗೆ ಅವಕಾಶ ಮಾಡಿಕೊಡಿ, ನನಗೆ ಆಶೀರ್ವಾದ ಮಾಡಿ, ನಿಮಗೆ ನಾನು ಕೆನಾಲ್ ಅನ್ನ ಮಾಡಿಸ್ಕೊಡ್ತೇನೆ, ಲಿಂಕ್ ಕೆನಾಲ್ ಅನ್ನ ಅಂತ ಹೇಳಿದ್ರು. ಇವತ್ತು ಮಾಡಿಸಿ ಇವತ್ತು ಟೆಂಡರ್ ಕರೆದು ಸುಮಾರು 900 ಕೋಟಿ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದೇವೆ. ನಾನು ಇವತ್ತು ಈ ತಾಲೂಕಿನ ಎಲ್ಲ ನನ್ನ ರೈತಾಪಿ ಬಂಧುಗಳಿಗೆ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಾನು ಭರವಸೆಯನ್ನು ಕೊಡ್ತೇನೆ, ಇನ್ನು 2 ವರ್ಷದೊಳಗಡೆ ಈ ಕಾಮಗಾರಿಯನ್ನು ಮುಗಿಸಿ ನಿಮಗೆ ನಿಮ್ಮ ಬಾಂಧವ್ಯ ಕೆರೆಗೆ, ನಿಮ್ಮ ಎಲ್ಲ ಕೆರೆಗಳಿಗೆ, ನಿಮ್ಮ ನಾಲೆಗೆ ನೀರನ್ನ ಹರಿಸುವಂತ ಕೆಲಸ ನಾವು ಮಾಡಿ ತೀರ್ತೇವೆ ಅಂತಕ್ಕಂಥದ್ದನ್ನು ಹೇಳಿ ಬಯಸ್ತೇನೆ.